Soraba Karnataka Vida Karnataka Vidhan Sabha Chunavane Ati Shigravagi Tayari and Chunavana Ayoga Nadeside Mattu Pakshagalu Kuda Nadesidave Aa Nittinalli we are all waiting Yav Namma Namma Pakshagalu Ivattu Navellaru Namma Candidates Mattu Candidates 224 ಕ್ಷೇತ್ರಕ್ಕೂ ಕೂಡ ನಮ್ಮ ನಮ್ಮ ಪಕ್ಷದ ಪರವಾಗಿರ್ತಕ್ಕಂಥವ್ರು ನಮ್ಮ ವಿರೋಧ ಪಕ್ಷದ ಈಕ್ವೇಷನ್ಸ್ ನ ನೋಡ್ತಕ್ಕಂಥ ಸಂದರ್ಭ ಅಂತ ಹೇಳಿ ಭಾವಿಸಿದ್ದೀನಿ. ಹಾಗಾಗಿ ಆಕಾಂಕ್ಷಿಗಳು ಇವೆಲ್ಲವೂ ಕೂಡ ಸ್ವಾಭಾವಿಕವಾಗಿ ಮೊನ್ನೆ ಕೋರ್ ಕಮಿಟಿಯಲ್ಲಿ ಬರ್ತಕ್ಕಂಥ ಸಂದರ್ಭದಲ್ಲಿ ಅನೇಕ ವಿಚಾರಗಳು ಕೂಡ ಚರ್ಚೆ ಆಗಿದ್ದಾವೆ. ಅಂತಿಮವಾಗಿರ್ತಕ್ಕಂಥ ತೀರ್ಮಾನವನ್ನ ಕೋರ್ ಕಮಿಟಿ ಆಫ್ ದ ಸ್ಟೇಟ್ ಅಂಡ್ ಕೋರ್ ಕಮಿಟಿ ಆಫ್ ದ ನೇಷನ್ ವಿಲ್ ಟೇಕ್. ಅಲ್ಲ ಸರ್, ನಮ್ಮ ವೇದಿಕೆ ಆರಂಭದಿಂದ ಕೂಡ ನಿಮ್ಮ ವಿರೋಧವಾಗಿ ಬೇಡ, ನಿಮ್ಮ ಟಿಕೆಟ್ ಕೊಡೋದು ಬೇಡ ಅಂತ ಸ್ವಾಭಾವಿಕವಾಗಿ ಅವರೆಲ್ಲರೂ ಕೂಡ ಇವಾಗಿಂದಲ್ಲ, ವೇ ಬ್ಯಾಕ್ ಫ್ರಮ್ ಹಾಲಪ್ಪ ಸ್ಟೈಬ್ ಆಲ್ಸೋ ಅವ್ರು ಅವಾಗ ಶಾಸಕರಿದ್ದಾಗ್ಲಿಂದ ದಿಸ್ ಇಸ್ ಒನ್ ಗ್ರೂಪ್ ವಿಚ್ ಇಸ್ ಬಿನ್ ಆಕ್ಟಿಂಗ್ ಆನ್ ದಟ್ ಲೈನ್. ಯಾರು ಶಾಸಕರು ಬರ್ತಾರೋ ಅವ್ರಿಗೆ ವಿರುದ್ಧವಾಗಿರಬೇಕು ಅನ್ನೋದು ಐ ಡೋಂಟ್ ನೋ. ಎಲೆಕ್ಷನ್ ಬಂದಾಗ ಮಾತ್ರ ಈ ಮೂಮೆಂಟಲ್ಲಿ ಇದ್ದಾರೆ ಅವರು, ಇವಾಗ ನಾಟ್. ಆಮೇಲೆ ನಮೋ ವೇದಿಕೆ ಅನ್ನೋದನ್ನು ಹುಟ್ಟಾಕೊಂಡಿರ್ತಕ್ಕಂಥದ್ದು ಅದೆಲ್ಲದು ಕೂಡ ವಿತ್ ಇನ್ ದ ಪಾರ್ಟಿ ಇದೆ. ಪಾರ್ಟಿ ವಿಲ್ ಟೇಕ್ ಕೇರ್ ಆಫ್ ಇಟ್ ಅಂಡ್ ಇದೆಲ್ಲ ಕ್ಯಾಂಡಿಡೇಟ್ ಮಾಡ್ಬೇಕಾದ್ರೆ ಅದನ್ನೆಲ್ಲದನ್ನು ಕೂಡ ನಿಭಾಯಿಸ್ಕೊಂಡು ಹೋಗ್ತಕ್ಕಂಥ ಶಕ್ತಿ ಬಿಜೆಪಿ ಪಕ್ಷಕ್ಕೆ ಇದೆ. ತಾವೊಬ್ಬ ಶಾಸಕರಾಗಿ ಎಲ್ಲರೂ ವಿಶ್ವಾಸ ತೆಗೆದುಕೊಂಡು ಹೋಗುವಂತ ಪ್ರಯತ್ನ ಮಾಡ್ತೀರ ಸರ್? ನೋಡೋಕು ನಮ್ಮ ಪಕ್ಷದಲ್ಲಿ ಇರ್ತಕ್ಕಂಥವ್ರನ್ನ ಮಾತ್ರ ಅಲ್ಲ, ವಿರೋಧ ಪಕ್ಷದಲ್ಲಿ ಇರ್ತಕ್ಕಂಥವ್ರು ಈ ತರ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ವಿಶ್ವಾಸಕ್ಕೆ ತಗೊಂಡು ಹೋಗೋದು. ಬಿಕಾಸ್ ಇದೊಂದು ಪ್ರಜಾಪ್ರಭುತ್ವದ ಹಬ್ಬ ಇದು. ವಿಲ್ ಹ್ಯಾವ್ ಟು ಗೋ ವಿತ್ ಅನ್ ಒಂದು ಒಳ್ಳೆ ವಾತಾವರಣ ಸೃಷ್ಟಿ ಮಾಡಕ್ ಹೋಗ್ಬೇಕು. ಇದು ವಿರೋಧ ಅನ್ನೋ ಪದ ಅದು ಓನ್ಲಿ ವಿತ್ ವ್ಯೂಸ್ ಅಲ್ಲಿ ಇರ್ಬೋದೇ ಹೊರತು ವ್ಯಕ್ತಿಗತವಾಗಿ ನಾವು ಯಾರು ಕೂಡ ವಿರೋಧಿಗಳಲ್ಲ. ನಾವು ಸಿಕ್ಕಾಗ ಮದುವೆಗಳಲ್ಲಿ ಮತ್ತೊಂದರಲ್ಲಿ ಸಮಾರಂಭದಲ್ಲಿ ಸಿಕ್ಕಾಗ ಕೂಡ ವಿ ಆರ್ ಇನ್ ಕಾನ್ಸ್ಟೆಂಟ್ ಇನ್ ಟಚ್ ವಿತ್ ಈಚ್ ಅದರ್ ಆಸ್ ಎ ಹ್ಯೂಮನ್. ಬಟ್ ಐಡಿಯಾಲಜಿ ಪ್ರಕಾರ ಈ ಥರ ಹಿಂಗೆ ವಿತ್ ಇನ್ ದ ಪಾರ್ಟಿ ಕೆಲವು ವಿಚಾರಧಾರೆಗಳಲ್ಲಿ ವ್ಯತ್ಯಾಸಗಳು ಬಂದಂಥ ಸಂದರ್ಭದಲ್ಲಿ ಅದನ್ನು ಪಾರ್ಟಿ ವಿಲ್ ಟೇಕ್ ಕೇರ್ ಆಫ್ ಇಟ್. ಎರಡು ಕಡೆಯಿಂದನೂ ಕೂಡ ಅದನ್ನು ವಾದಗಳು ವಿವಾದಗಳು ಆಗದಿಲ್ಲದಂಗೆ ನೋಡ್ಕೊಂತಕ್ಕಂಥ ಶಕ್ತಿ ಬಿಜೆಪಿ ಪಕ್ಷಕ್ಕೆ. ಸರ್, ಈಗ ಸೊರಬದಲ್ಲಿ ಅಭಿವೃದ್ಧಿ ಮಾಡಿಲ್ಲ ಅನ್ನೋದು ಶಾಸಕರ ಮೇಲೆ ಒಂದು ಆರೋಪ, ಜೊತೆಗೆ ಒಂದು ಕಾಂಗ್ರೆಸ್ಸಿಂದನೂ ಆರೋಪ ಇದೆ, ನಿಮ್ಮ ಸ್ವಜನ ಪಕ್ಷದಿಂದಲೂ ಭಾಳ ಆರೋಪ, ಮೋದಿಗೂ ಕೂಡ ಲೆಟರ್ ಬರ್ತಿದೆ. ಈಗ ಅಭಿವೃದ್ಧಿ ಆಗಿಲ್ಲ ಅನ್ನೋದಕ್ಕೆ ಡಾಕ್ಯುಮೆಂಟ್ ಸ್ಪೀಕ್ಸ್ ಮತ್ತು ಸೊರಬದ ಸ್ಥಿತಿಗತಿ ಸ್ಪೀಕ್ಸ್. ಅಭಿವೃದ್ಧಿ ಮಾಡಿಲ್ಲ ಮಾಡಿದೆ ಅನ್ನೋದಕ್ಕೆ ಐ ಡೋಂಟ್ ಥಿಂಕ್ ಸೂಪರ್ಫಿಷಿಯಲ್ ಆಗಿ ಯಾವುದೋ ರೀತಿಯಲ್ಲಿ ಮಾತಾಡೋದಕ್ಕೆ ಸಾಧ್ಯ ಅಲ್ಲ. ಸೊರಬ ಪೂರ್ಣ ಪ್ರಮಾಣದಲ್ಲಿ ಬದಲಾವಣೆ ಆಗಿದೆ. ಇವತ್ತೊಂದು ಸೆನ್ಸಸ್ನ ನೀವು ನೋಡಿದ್ರೆ 101% ಇಟ್ ವಿಲ್ ಕಮ್ ಔಟ್ ನಂಜುಂಡಪ್ಪ ವರದಿಯಿಂದ ನಾವು ಹೊರಗಡೆ ಬಂದ್ಬಿಡ್ತೀವಿ. ಹಾಗಾಗಿ ಇವೆಲ್ಲವೂ ಕೂಡ ಸತ್ಯಕ್ಕೆ ದೂರವಾಗಿದೆ. ಇಟ್ ಇಸ್ ನಾಟ್ ಸೊರಬ ಅಲೋನ್ ಅಲ್ಲ, ಇಡೀ ಶಿವಮೊಗ್ಗ ಡಿಸ್ಟಿಕ್ಟ ಭಾಳ ಅಭಿವೃದ್ಧಿಯಾಗಿರ್ತಕ್ಕಂಥದ್ದು ಯಡಿಯೂರಪ್ಪನವರ ಮತ್ತು ಬಸವರಾಜ ಬೊಮ್ಮಾಯಿಯವರ ಬಿಜೆಪಿಯ ಟೈಮ್ನಲ್ಲೇ. ಹಾಗಾಗಿ ದಟ್ ಆ ವಿಚಾರಗಳು ಇಡೀ ಕರ್ನಾಟಕದಲ್ಲೂ ಕೂಡ ಫಂಡ್ಸ್ ತರ್ತಿರ್ತಕ್ಕಂಥದ್ದು ಮೂಮೆಂಟ್ಸು ಎಲ್ಲೆಲ್ಲಿ ನಮ್ಮ ಸಮಸ್ಯೆಗಳಿತ್ತು ಅದನ್ನೆಲ್ಲದ್ದು ಕೂಡ ಬಗೆಹರಿಸ್ಕೊಂಡಿರ್ತಕ್ಕಂಥ ಶಕ್ತಿ ಬಿಜೆಪಿ ಸರ್. ಪ್ರಮುಖವಾಗಿ ಸರ್ ಕಾಂಗ್ರೆಸ್ ಅಲ್ಲ, ಕಾಂಗ್ರೆಸ್ ಇರೋದೇ ಆರೋಪ ಮಾಡೋದಕ್ಕೆ. ಕಾಂಗ್ರೆಸ್ ಆರೋಪ ಮಾಡದಿದ್ದಂಗೆ ಕುಟುಂಬಕ್ಕೆ ಸಾಧ್ಯ. ಬ್ರದರ್ ಬಂದಿದ್ದೆ 5 ವರ್ಷದ ಮೇಲೆ, ಅವ್ನು ಕೋವಿಡ್ ಟೈಮಿಗೆ ಇರಲಿಲ್ಲ ಅಥವಾ ಪ್ರತಿ ಚುನಾವಣೆಗೂ ಯಾವುದೇ ಚುನಾವಣೆ ನಡಲಿ ಅವ್ನು ಬರ್ತಾರೆ ಅಷ್ಟೇ, ಆಮೇಲೆ ಇರೋದಿಲ್ಲ. ಬಿಕಾಸ್ 101% ಅವನು ಇಲ್ಲಿ ಬರೋದಿಲ್ಲ ಅನ್ನೋದು ಗ್ಯಾರಂಟಿ ಇದೆ. ಹಾಗಾಗಿ ಅವರೆಲ್ಲರೂ ಕೂಡ ಇಲ್ಲದೇ ಇರತಕ್ಕಂಥವ್ರು ಇದ್ದಾಗ ಈ ಥರ ಚುನಾವಣೆ ಬಂದಾಗ ಈ ಪಿಕ್ಸಪ್ ಒನ್ ಇಶ್ಯೂ ಆ್ಯಂಡ್ ಈ ಪಿಕ್ಸಪ್ ಸಮ್ ಬೇಸಿಕ್ ಚುನಾವಣೆಯ ಎಕನಾಮಿಕಲ್ ಲೈನ್ಸ್ನ ಹಿಡಿದು ನೋಡೋದಕ್ಕೆ ಬರ್ತಕ್ಕಂಥ ಅಭ್ಯರ್ಥಿಗಳು ಡೆವಲಪ್ಮೆಂಟ್ ಸೈಡು ಅಥವಾ ಪಾರ್ಟಿ ಐಡಿಯಾಲಜಿ ಮೇಲೆ ಬರ್ತಕ್ಕಂಥ ಕ್ಯಾಂಡಿಡೇಟ್ ಅಲ್ಲ ಅದು. ಸೊರಬಕ್ಕೆ ಹಿ ಇಸ್ ನೋ ವೇರ್ ಕನ್ಸರ್ನ್ ಅನ್ನೋ ಮಟ್ಟದಲ್ಲಿ ಅವರಿದ್ದಾರೆ. ಸರಿ, ಬಗರಕ್ಕೂ ಸಂಪುಟ ಆಗಿ ತೆರುವ ಅರಣ್ಯ ಅಧಿಕಾರಿ ತೆರವು ಮಾಡಿದ್ರು, ಅದರಲ್ಲಿ ತಮ್ಮ ಮೇಲೆ ಆರೋಪ ಮಾಡಿದ್ರು ನೇರವಾಗಿ, ಅದಾವೇ ಮಾಡಿಸಿದ್ರಿ ಅಂತೇಳಿ. ಅದು ಹುಂಬತನ, ಯಾಕಂದರೆ ಈಗ ಕೋರ್ಟ್ ಜಜ್ಮೆಂಟ್ ಆಗಿರ್ತಕ್ಕಂಥದ್ದು ಅದನ್ನೆಲ್ಲದನ್ನು ಕೂಡ ಕೋರ್ಟು 2001 ಆಗಿರ್ತಕ್ಕಂಥ ಕೇಸ್ ಅದು. ತದನಂತರ ಎಷ್ಟೋ ಇದಕ್ಕೆ ಅವರಿಗೆ ಭಾಳ ಸರಿ ರಿಕ್ವೆಸ್ಟು ಮಾಡ್ಕೊಂಡಿದ್ವಿ ವಿತ್ ಔಟ್ ರೋದ ಕೇಸ್ ಅಂಡ್ ಎಲ್ಲ ರೈತರಿಗೂ ರಕ್ಷಣೆ ಕೊಟ್ಟಂಗೆ ನಿಮಗೂ ಸಹಿ ಇಲ್ಲ, ನಾವು ನಿಮ್ಮನ್ನು ಬಿಟ್ಟುಬಿಟ್ಟು ಸರ್ಕಾರ ವಿರುದ್ಧನೇ ಮಾಡ್ಕೊಳ್ತೀವಿ, ನಮಗೆ ಬಿಟ್ಟು ಮಾಡೋದು ಕೆಪಾಸಿಟಿ ಇದೆ ಅಂತೇಳಿ ಅವ್ರು ಮಾಡೋಕ್ಕೆ ಹೋಗಿರೋರು. ಅದು ಸರ್ಕಾರ ಅದಕ್ಕೆ ಯಾವುದೂ ಕೂಡ ಇಂಟರ್ಫೇರ್ ಆಗಲಿಲ್ಲ. ಕೋರ್ಟ್ ಎಸ್ ಟೇಕನ್ ಇಟ್ ಜಜ್ಮೆಂಟ್ ಅಲ್ಲ ಅಂತ ಮಾಡಿದ್ರೆ ತಡಿಬೋದಿತ್ತು ಅದು ಅಂತ ಜಡ್ಜನ್ನ ಕೈ ಹಿಡಿದ್ಬಿಟ್ಟು ನಾನು ಜಜ್ಮೆಂಟ್ ಬರ್ಸೋದಕ್ಕೆ ಆಗೋದಿಲ್ಲಲ್ಲ. ಐ ಓನ್ಲಿ ಸರ್ ಮುಂದೆ ಹೇಗೆ ಸರ್ ಅವ್ರದ್ದು ಹೇಗೆ ಸರ್ ಈ ಸಮಸ್ಯೆಗೆ ಪರಿಹಾರ ಹೇಗೆ ಸರ್? ಸಮಸ್ಯೆಗೆ ಪರಿಹಾರ ಅಂದರೆ ಇವಾಗ ಅವರು ಜಜ್ಮೆಂಟ್ ಬಂದಿದೆ, ದೇ ಶುಡ್ ಗೋ ಅಂಡ್ ಅಪೀಲ್ ಟು ದ ಸುಪ್ರೀಂ ಕೋರ್ಟ್. ದೇರ್ ಈಸ್ ಎ ವೇ
ಇಲ್ಲಾಂದ್ರೆ ಅದನ್ನ ಕೇಸ್ ವಿತ್ಡ್ರಾ ಮಾಡ್ಬಿಟ್ಟು ಫಾರ್ಮ್ ನಂಬರ್ 57 ಎಲ್ಲ ಒಂದು ಅಪೀಲ್ ಹಾಕೊಂಡ್ರೆ ಇವಾಗೂ ಕೂಡ ಅವ್ರನ್ನ ಸಸ್ಟೈನ್ ಮಾಡೋದಕ್ಕೆ ಕೆಪಾಸಿಟಿ ಇತ್ತು. ಒಂದು ತಿಂಗಳು ಜಜ್ಮೆಂಟ್ ಬಂದಿದ್ದನ್ನ ಹಂಗೆ ಯಾಕೆ ಇಟ್ಕೊಂಡ್ರು, ದುರುದ್ದೇಶದಿಂದ ಇಟ್ಕೊಂಡಿದ್ದಾರೆ. ಅದನ್ನ ಎಲೆಕ್ಷನ್ಸಿಗೆ ಹೋಗೋವರೆಗೂ ತಡೆಯಿರಲ್ಲ. ಅದನ್ನ ನಮ್ಮ ಗಮನಕ್ಕಾರು ತಂದಿದ್ರು ಕೂಡ ನಾವು ಅವರಿಗೆ ಸೇಫ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ಬೋದಿತ್ತು. ಅದನ್ನ ಒಂದು ಹಿಡನ್ ಎಜೆಂಡಾ, ಒಂದು ಕಾನ್ಸ್ಪಿರಸಿ ತರ ಮಾಡ್ಕೊಂಡಿದ್ದಾರೆ. ಪೊಲಿಟಿಕಲ್ ಕಾನ್ಸ್ಪಿರಸಿ, ಎಲೆಕ್ಷನ್ಗೋಸ್ಕರ ಮಾಡಿರ್ತಕ್ಕಂಥ ಕಾನ್ಸ್ಪಿರಸಿ. ಈಗ ಮೊನ್ನೆ ನಿಮ್ಮ ವಿರುದ್ಧ ರ್ಯಾಲಿ ಆಯಿತು, ಬೈಕ್ ರ್ಯಾಲಿ ಆಯಿತು, ಹಲವಾರು ಪ್ರತಿಭಟನೆ ಸರಿ ಇಲ್ಲ ಅನ್ನೋದು ಆರೋಪ. ವರ್ತನೆ ಅಂದ್ರೆ ಹೆಂಗೆ ಅಂತ ಗೊತ್ತಿಲ್ಲ. ಮನುಷ್ಯನಾಗಿರೋರು ಮನುಷ್ಯನ ತರ ವರ್ತನೆ ಮಾಡ್ತೀವಿ. ಈ ತರ ಹಿಂಗೆ ಹೈಯರ್ಡ್ ಬಂದ್ಬಿಟ್ಟು ಬೇರೆ ಬೇರೆ ಕಡೆಯಿಂದ ತಂದಿರ್ತಕ್ಕಂಥವ್ರನ್ನ ಕರ್ಕೊಂಬಂದ್ಬಿಟ್ಟು ಪ್ರೊಸೆಷನ್ ಮಾಡಿದ್ರೆ ಸೊರಬ ಕ್ಷೇತ್ರದಲ್ಲಿ ವಿ ಹ್ಯಾವ್ ರೆಕಾರ್ಡೆಡ್, ಅವರು ಕೂಡ ರೆಕಾರ್ಡ್ ಮಾಡಿದ್ದಾರೆ, ಮೀಡಿಯಾ ರೆಕಾರ್ಡ್ ಮಾಡಿದ್ದೀರಿ. ಅವ್ರು ಬಂದಿರೋರು ಕೂಡ ಹೇಳಿದ್ದಾರೆ, ಇಲ್ಲ ನಾವೆಲ್ಲರೂ ಕೂಡ ಶಿಕಾರಿಪುರದಿಂದ ಶುಂಠಿ ಇದ್ದವ್ರನ್ನ ನಮ್ಮನ್ನು ಕರ್ಕೊಂಬಂದ್ಬಿಟ್ಟು ಇಲ್ಲಿ 500 ರೂಪಾಯಿ ಕೊಟ್ಟುಬಿಟ್ಟು ನಮ್ಮನ್ನ ಇಲ್ಲಿ ಕರ್ಕೊಂಬಂದಿದ್ದಾರೆ ಅಂತ ಹೇಳಿದ್ದಾರೆ. ನಮ್ಮ ಕ್ಷೇತ್ರದವ್ರು ಯಾರು ಕೂಡ ಆ ವ್ಯಾಪ್ತಿನಲ್ಲಿ ಇಲ್ಲ. ವಾಟ್ ಶುಡ್ ಐ ಡೂ, ನನಗೆ ಗೊತ್ತಿಲ್ಲ. ಅವರು ಚೆಕ್ ಬೌನ್ಸ್ ಕೇಸಲ್ಲಿ ಬೇಲ್ ತಗೊಂಡು ಓಡಾಡ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್. ಅವರು ಯಾವ ರೀತಿಯಾಗಿ ಅವರ ಅಡ್ವೊಕೇಟ್ ಶುಡ್ ಹ್ಯಾಂಡಲ್ ಇಟ್. ಐ ಆಮ್ ನಾಟ್ ಅನ್ ಅಡ್ವೊಕೇಟ್ ಫಾರ್ ಹಿಸ್ ಚೆಕ್ ಬೌನ್ಸ್ ಕೇಸ್. ಸರ್, ತಮಗೆ ಟಿಕೆಟ್ ಸಿಗುವ ವಿಶ್ವಾಸ ಇದೆ, ತಾವು ಮತ್ತೆ ಚುನಾವಣೆ ಸ್ಪರ್ಧೆ ಮಾಡಿದ್ರೆ ಗೆಲ್ತೀರಾ? ನ್ಯಾಚುರಲಿ ನಮಗೆ ವಿಶ್ವಾಸ ಇದೆ. ಮೊನ್ನೆ ಕೋರ್ ಕಮಿಟಿಯಲ್ಲಿ ಎಲ್ಲರೂ ಇದ್ದಂಥ ಸಂದರ್ಭದಲ್ಲಿ ಆ ಥರ ನಮ್ಮನ್ನು ಕೇಳಿದಂಥ ಮಾಹಿತಿಗಳನ್ನು ಸ್ಪಷ್ಟವಾಗಿ ಮತ್ತು ಸೊರಬಾದ ದಿಟವಾಗಿರ್ತಕ್ಕಂಥದ್ದನ್ನು ಕೊಟ್ಟಿದ್ದೀವಿ. ವಿ ಆರ್ ಹೋಪ್ಫುಲ್ ದಟ್ ವಿ ವಿಲ್ ಕಮ್ ಔಟ್ ವಿತ್ ಫ್ಲೈಯಿಂಗ್ ಕಲರ್ಸ್ ಇನ್ ಶಿವಮೊಗ್ಗ ಆ್ಯಂಡ್ ಇನ್ ಸೊರಬ ಆಲ್ಸೋ, ಸಾರಿ ಇನ್ ಕರ್ನಾಟಕ ಆಲ್ಸೋ. 100 to 100 ಬಿ ಜೆ ಪಿ ವಿಲ್ ಕಮ್ ಬ್ಯಾಕ್, ಬರ್ತದೆ, ಬಂದುಬಿಟ್ಟು ಅಭಿವೃದ್ಧಿಯ ಕಾರ್ಯಕ್ರಮಗಳನ್ನ ಮುಂದುವರಿಸ್ಕೊಂಡು ಹೋಗ್ತೀವಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ನ್ಯೂಸ್ ಫಸ್ಟ್ ಪ್ರತಿಕ್ಷಣ.